ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವೆಲ್ಕಮ್ ಟು ಡೇ ಟು ಕೊಯಮತ್ತೂರ್. ಹೌದು, ನಾನು ಎರಡನೇ ದಿನದ ಟ್ರಿಪ್ಪನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವಾಗ ಜಸ್ಟ್ ಈಗ ತಾನೇ ನನ್ನ ಹೋಟೆಲ್ನ ಚೆಕ್ಔಟ್ ಮಾಡ್ಕೊಂಬಿಟ್ಟು ಹೋಗ್ತಾ ಇದ್ದೀನಿ. ಎರಡನೇ ದಿನದ ಟ್ರಿಪ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಸೊ ನಾನು ಬ್ಯಾಂಗ್ಳೂರಿಂದ ಟ್ರೈನಲ್ಲಿ ಬಂದೆ, ಅದು ಹೇಗೆ ಏನು ಅಂತ ನಂದು ಮೊದಲನೇ ವೀಡಿಯೋದಲ್ಲಿ ಇದೆ. ಆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆ ವೀಡಿಯೋನ ಚೆಕ್ಔಟ್ ಮಾಡಿ ಆ ವೀಡಿಯೋನ ನೋಡಿ. ಅದು ಡೇ ಒನ್ನ ಟ್ರಿಪ್ನ ಡೀಟೇಲ್ಸು. ಈಗ ಡೇ ಟು ಅಂದರೆ ಇವಾಗ ನಾನು ಆದಿಯೋಗಿ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಶಿವ ಟೆಂಪಲ್ ಹತ್ರ. ಸೊ ಏನು ಡೀಟೇಲ್ಸ್ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್, ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇ ವೀಡಿಯೋ ನೋಡಿ, ಆ ಒಂದು ವೀಡಿಯೋದಲ್ಲಿ ಎಲ್ಲ ಹೋಟೆಲ್ ಡೀಟೇಲ್ಸು, ಸ್ಟೇ ಆಗಿದ್ದು ಮತ್ತು ಎಲ್ಲೆಲ್ಲಿ ಟ್ರಿಪ್ ಮಾಡಿದೆ ಅನ್ನೋದನ್ನು ಆ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವೀಡಿಯೋನ ನೀವು ನೋಡಿ. ಇವಾಗ ನಾವು ಮೇನ್ ಗೇಟಿಂದ ಇಳಿದ್ಬಿಟ್ಟು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಂದರೆ ನಿಮಗೆ ಕಾಣುತ್ತೆ, ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲೇ ಆಟೋ ನಿಲ್ಲಿಸ್ತಾರೆ. ಇಲ್ಲಿ ಒಳಗಡೆ ಬಿಡೋದಿಲ್ಲ. ಮುಂದೆ ಇರೋದು ಈಶ ಟೆಂಪಲ್ ಮುಂದೆ ಇರತಕ್ಕಂಥದ್ದೆಲ್ಲ ಪಾರ್ಕಿಂಗ್ ಏರಿಯಾ. ಇವರೊಂದು ಜೊತೆ ಬಂದ ಫ್ರೆಂಡ್ಸು ಕಾಣ್ತಿದ್ದಾರೆ ನೋಡಿ. ಕೊಯಮತ್ತೂರು ರೈಲ್ವೆ ಸ್ಟೇಷನಿಂದ ಈಶಾ ಟೆಂಪಲ್ ಬರಲಿಕ್ಕೆ ರೈಲ್ವೆ ಸ್ಟೇಷನಿಂದನೇ ಒಂದು ಬಸ್ ಬರುತ್ತೆ, 14D ಅನ್ನೋ ಒಂದು ಬಸ್ ಬರುತ್ತೆ. ಆ ಒಂದು ಬಸ್ ಹತ್ಕೊಂಡು ನೀವು ಈಶಾ ಟೆಂಪಲ್ಗೆ ಬರ್ಬೋದು. ಆ ಒಂದು ಬಸ್ಸಿಗೆ ಚಾರ್ಜಸ್ ಬಂದುಬಿಟ್ಟು 35 ರುಪೀಸ್ ತಗೊಂತಾರೆ, 35 ರೂಪಾಯಿನ ತಗೊತಾರೆ. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಗುತ್ತೆ ಬಸ್ಸಲ್ಲಿ ಬಂದರೆ. ಸಂಡೆ ಆಗಿದ್ದರಿಂದ ನಾವು ಬಸ್ಗಳು ತುಂಬ ರಶ್ ಇತ್ತು, ಹಾಗಾಗಿ ನಾವು ಆಟೋ ಮಾಡ್ಕೊಂಡು ಬಂದಿವೆ. 5 ಜನ ಇದ್ದಿದ್ದರಿಂದ ನೀವು 5-6 ಜನ ಬರ್ತೀರಂದರೆ ಆಟೋದಲ್ಲೇ ಬರ್ಬೋದು. ಆಟೋನ ಚಾರ್ಜಸ್ ಬಂದುಬಿಟ್ಟು ಒಂದು 5-6 ರೂಪಾಯಿ ಚಾರ್ಜಸ್ ತೊಗೊತಾರೆ. ಬಸ್ಸಲ್ಲಿ ಬಂದರೆ ಒಂದು 45 ಮಿನಿಟ್ಸ್ ಆಗುತ್ತೆ. ಈ ಒಂದು ಆಟೋದಲ್ಲಿ ಬಂದರೆ ಒಂದು 50 ಮಿನಿಟ್ಸಲ್ಲಿ ನೀವು ರೈಲ್ವೆ ಸ್ಟೇಷನಿಂದ ಈಶಾ ಟೆಂಪಲ್ನ ಸೇರ್ಬೋದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಗುಡ್ ಮಾರ್ನಿಂಗ್, ಶುಭೋದಯ. ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂತ, ಈಶಾ ಟೆಂಪಲ್ ಹತ್ರ ಇದ್ದೀನಿ. ಸೊ ಕೊಯಮತ್ತೂರಲ್ಲಿರೋ ಈಶಾ ಟೆಂಪಲ್ಗೆ ಬರೋದು ಹೇಗೆ ನಮ್ಮ ಬೆಂಗಳೂರಿಂದ ಅಂತ ಟ್ರೈನ್ ಡೀಟೇಲ್ಸನ್ನು ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟ್ರೈನು ನೀವು ಬೆಂಗಳೂರಿಂದ ತುಂಬ ಟ್ರೈನ್ಸ್ ಇದ್ದಾವೆ. ಸೊ 150 ಶುರು ಹೋಗುತ್ತೆ ಟಿಕೆಟ್ ಪ್ರೈಸು. ನೀವು ಬೆಂಗಳೂರಿನ ಟ್ರೈನಲ್ಲಿ ಬಂದು ಕೊಯಮತ್ತೂರನ್ನು ಹೇಳಿದರೆ ಕೊಯಮತ್ತೂರು ಸ್ಟೇಷನಿಂದ 14D ಅನ್ನೋ ಒಂದು ಬಸ್ ಬರುತ್ತೆ. ಒಂದು ಬಸ್ ಹತ್ಕೊಂಡ್ರೆ ಡೈರೆಕ್ಟಾಗಿ ನೀವು ಈ ಒಂದು ಆದಿಯೋಗಿ ಸ್ಟ್ಯಾಚು ಹತ್ರನೂ ಬರ್ತೀರಿ. ಸೊ ಇಲ್ಲಿಗೆ ಬಂದರೆ ಅಂದರೆ ಎಂಟ್ರಿಯಲ್ಲಿ ನಿಮಗೆ ಯಾವುದೇ ರೀತಿ ಟಿಕೆಟು ಫೇರು ಏನೂ ಇರೋದಿಲ್ಲ, ಟಿಕೆಟ್ ಫ್ರೀಸ್ ಏನೂ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಬರ್ಬೋದು. ಇದು ತುಂಬ ದೊಡ್ಡ ಗ್ರೌಂಡ್ ಇದು. ಆ ಗ್ರೌಂಡಲ್ಲಿ ಸ್ಟ್ಯಾಚುನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಅನ್ಸ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದಾರೆ, ಎಷ್ಟೇ ಜನ ಇದ್ದರೂ ಜನನೇ ಅಂತ ಕಾಣೋದಿಲ್ಲ. ಯಾಕೆಂದರೆ ತುಂಬ ದೊಡ್ಡ ಫೀಲ್ಡ್ ಇದು. ಸುತ್ತಲೂ ಗುಡ್ಡಗಳಿರೋದು, ಗುಡ್ಡಗಳ ಮಧ್ಯದಲ್ಲಿ ಒಂದು ಆದಿಯೋಗಿ ಸ್ಟ್ಯಾಚು ಮಾಡಿದ್ದಾರೆ. ಈ ಶಿವ ಕಾಣ್ತೀನಲ್ಲ, ಶಿವ ಸ್ಟ್ಯಾಚು ಹಿಂದೆಗಡೆಗೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಮಾತ್ರ ಹೋಗೋದನ್ನು ಮಾತ್ರ ಮರಿಬೇಡಿ. ನೀವಿನ ನಮ್ಮ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಫ್ಯೂಚರ್ ವೀಡಿಯೋಸ್. ಬನ್ನಿ ಹತ್ರ ಹೋಗ್ಬಿಟ್ಟು ನೋಡೋಣ ಈಗ ಕಾಣುತ್ತೆ ಅಂತೇಳಿ. ಸುಮಾರು ಇದು 42 ಮೀಟರ್ಸ್ ಅಂದರೆ ಅದ ಹತ್ರ 110 ಅಡಿ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. 110 ಅಡಿ ಹತ್ರ ಅಷ್ಟು ಇರುವಂಥ ಒಂದು ಶಿವನ ಸ್ಟ್ಯಾಚು ಇದು. ಶಿವನ ಸ್ಟ್ಯಾಚು ಮುಂದಗಡೆಗೆ ಒಂದು ಟೆಂಪಲ್ ಥರ ಕಾಣ್ತಿದೆಯಲ್ಲ, ಕೆಳಗಡೆಗೆ ಒಂದು ಲಿಂಗ ಇದೆ, ಆ ಲಿಂಗನ ದರ್ಶನ ಮಾಡಿಕೊಂಡು ನಾವು ಮೇಲ್ಗಡೆ ಹೋಗ್ಬೋದು. ಸೊ ತುಂಬ ಹತ್ತಿರದಲ್ಲಿ ನೋಡಿದ್ರೆ ನಿಮಗೆ ಶಿವ ಈ ರೀತಿ ಕಾಣ್ತಾನೆ. ಸೊ ಇಲ್ಲಿ ಲೇಜರ್ ಶೋ ನಡೆಯುತ್ತೆ ಸಾಯಂಕಾಲ 7 ಗಂಟೆ ಮೇಲೆ ಲೇಜರ್ ಶೋ ನಡೆಯುತ್ತೆ. ಶಿವನ ಮೇಲ್ಗಡೆಗೆ ಲೇಜರನ್ನು ಬಿಟ್ಬಿಟ್ಟು ಲೈಟ್ ಶೋ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು 7 ಗಂಟೆ ಮೇಲೆ ಇರುತ್ತಂತ ಹೇಳಿದರು, ಬಟ್ ಅದನ್ನು ನೋಡೋಕ್ಕೆ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಅಲ್ಲಿಂದ ಹೊರಟೆ. ನೀವೇನಾದರೂ ಬಂದರೆ ನಿಮಗೆ ಟೈಮ್ ಇತ್ತು ಅಂದರೆ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆ ಲೇಜರ್ ಶೋ ನೋಡಿಕೊಂಡು ಬರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಆ ಶಿವ ಹಾಕಿರೋ ಒಂದು ರುದ್ರಾಕ್ಷಿ ಮಾಲೆ ಇದೆಯಲ್ಲ, ಅದು ಸಣ್ಣ ಸಣ್ಣ ರುದ್ರಾಕ್ಷಿಗಳನ್ನು ಪಣಿಸಿ ಮಾಡಿರ್ತಕ್ಕಂಥ ಒಂದು ರುದ್ರಾಕ್ಷಿ ಮಾಲೆ, ಅಷ್ಟು ದೊಡ್ಡದನ್ನು ಮಾಡಿದ್ದಾರೆ. ಸೊ ನೀವು ಗಮನಿಸ್ಬೋದು. ಸೊ ಇವಾಗ ನಾನು ನಿಯರು ಹತ್ರ ಹೋಗಿದ್ದೀನಿ, ಸುಮಾರು ಒಂದು 3-4 ಅಡಿ ಹತ್ತಿರದಲ್ಲಿ ಇರ್ಬೋದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ನೀವು ನೋಡ್ತಾ ಇದ್ದೀರಲ್ಲ ಸ್ಟಾರ್ಟ್ ಶಿವನ ಒಂದು ಸ್ಟ್ಯಾಚು.
ಸೊ ಇದು ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು ಶಿವನ ಸ್ಟ್ಯಾಚು ಫುಲ್ಲು. ಸುಮಾರು ಒಂದು 500 tons ಇರೋ ವೆಯ್ಟ್ ಇರುವಂಥ ಒಂದು ಶಿವನ ಸ್ಟ್ಯಾಚು ಇದು. 500 ಟನ್ ಅಂದರೆ 1 ಟನ್ಗೆ 1,000 ಕೆಜಿ, 500 ಟನ್ಗೆ ಸುಮಾರು 500,000 ಕೆಜಿನ, ಸುಮಾರು 500,000 ಕೆಜಿ ವೆಯ್ಟ್ ಇರುವಂಥ ಒಂದು ಶಿವನ ಸ್ಟ್ಯಾಚು ಇದು. ಸೊ ಹೌದಾ, 500,000 ಕೆಜಿ ಇದೆಯಾ? ಸೊ ನೋಡಿ, 500 ಟನ್ ಅಂದರೆ ಎಷ್ಟು ಕೆಜಿ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ಗೊತ್ತಾದರೆ. ಈ ಶಿವನ ಸ್ಟ್ಯಾಚುನ ಡಿಸೈನ್ ಮಾಡಿರೋದು ಸದ್ಗುರುಗಳು ಅಂತ ಹೇಳಲಾಗ್ತಿದೆ ಒಂದು ವಿಕಿಪೀಡಿಯ ಪ್ರಕಾರ. ಸೊ ಶಿವನ ಸ್ಟ್ಯಾಚು ಹಿಂದುಗಡೆಗೆ ಒಂದು ಯೋಗ ಸೆಂಟರ್ ಇದೆ ಅಂತೇಳಿದ್ನಲ್ಲ, ಇದೆ ಹೋಗುವುದಾರಿ. ಸುಮಾರು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ದೂರ ಏನಿಲ್ಲ. ಸೊ ನೀವು ಇಲ್ಲಿಗೆ ಬಂದ್ರಂದರೆ ಇದೆ ನಿಮಗೆ ಕಾಣೋದು, ಇಲ್ಲಿ ಲಗೇಜ್ ಕೌಂಟರ್ ಇದೆ, ನೀವು ಗಮನಿಸ್ಬೋದು ಇಲ್ಲಿ ಜನ ಇದ್ದಾರೆ ನೋಡಿ. ಇದೆ ಆ ಶಿವನ ಸ್ಟ್ಯಾಚು ಹಿಂದುಗಡೆಗೆ, ಸುಮಾರು 1 ಕಿಲೋಮೀಟರ್ನು ಆಗೋಲ್ಲ, ಹತ್ತಿರದಲ್ಲಿದೆ, ದೂರ ಏನಿಲ್ಲ. ಸೊ ಇಲ್ಲಿ ನಿಮಗೆ ಆವಿನ ಒಂದು ಸ್ಟ್ಯಾಚು ಕಾಣ್ತಿದೆ ನೋಡಿ. ಇಲ್ಲಿಂದನೇ ಎಂಟ್ರೆನ್ಸು ಆ ಯೋಗ ಸೆಂಟ್ರಿಗೆ. ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಬ್ಯಾಗು, ಮೊಬೈಲು, ಕ್ಯಾಮ್ರಾ ಆ ಥರ ಥಿಂಗ್ಸ್ಗಳನ್ನು ಇಲ್ಲಿ ಒಳಗಡೆ ಬಿಡೋದಿಲ್ಲ ನಮಗೆ. ಸೊ ಹಾಗಾಗಿ ನಾವು ಎಲ್ಲ ಲಗೇಜ್ ಕೌಂಟ್ರೆಲ್ಲ ಇಟ್ಬಿಟ್ಟು ಹೋಗಬೇಕಾಗುತ್ತೆ. ಸೊ ಎಲ್ಲ ಇಟ್ಬಿಟ್ಟು ಒಳಗಡೆ ಹೋದರೆ ಹೋಗ್ತಿದ್ದಂಗೆ ಒಂದು ಚಪ್ಪಲಿ ಸ್ಟ್ಯಾಂಡ್ ಸಿಗುತ್ತೆ, ಅಲ್ಲಿ ನಮ್ಮ ಚಪ್ಪಲಿ ಬೂಟುಗಳನ್ನು ಅಲ್ಲಿ ನಾವು ಹಾಕ್ಬಿಟ್ಟು ಹೋಗಬೇಕಾಗುತ್ತೆ. ಮುಂದಗಡೆ ಹಾಗೆ ಹೋದರೆ ನಾವು ಹಾಕಿರ್ತಕ್ಕಂಥ ಬಟ್ಟೆನ ತೆಗೆದು ಅವರು ಒಂದು ವಸ್ತ್ರ ಕೊಡ್ತಾರೆ, ಆ ಒಂದು ವಸ್ತ್ರನ ಧರಿಸಬೇಕು. ಆ ವಸ್ತ್ರಗೆ 20 ರೂಪಾಯಿ ಟಿಕೆಟ್ ಇರುತ್ತೆ ಅಷ್ಟೇ. ಸೊ ಆ ವಸ್ತ್ರನ ಧರಿಸಿ ಆದಮೇಲೆ ಒಂದು ಶವರ್ ಇರುತ್ತೆ, ಮಾಮೂಲಿ ಶವರಲ್ಲಿ ನಾವು ಸ್ನಾನ ಮಾಡಿ ಆಮೇಲೆ ಒಂದು ಕಲ್ಯಾಣಿ ಥರ ಒಂದು ನದಿ ಥರ ಇರುತ್ತೆ, ಕಲ್ಯಾಣಿನ ಇಳಿಬೇಕಾಗುತ್ತೆ. ಇಳಿದ್ಬಿಟ್ಟು ಅಲ್ಲಿ 3 ಲಿಂಗಗಳಿರ್ತವೆ, ಆ 3 ಲಿಂಗನ ದರ್ಶನ ಮಾಡಿಕೊಂಡು ನಾವು ಬಂದರೆ ಒಂಥರ ಏನೋ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗೋ ಥರ ಫೀಲಿಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿಸ್ ಮಾಡಿ ನೋಡಿ. ಆಮೇಲೆ ಆ ಸ್ನಾನ ಎಲ್ಲ ಆದಮೇಲೆ ಆಮೇಲೆ ಯೋಗ ಸೆಂಟರ್ ಇರುತ್ತೆ, ಯೋಗ ಸೆಂಟ್ರಿಗೆ ಹೋಗಿ ನೀವು ಯೋಗ ಮಾಡಿ ಬರ್ಬೋದು. ಸೀರಿಯಸ್ಲಿ ತುಂಬಾ ಖುಷಿಯಾಯಿತು ಹೊರಗಡೆ ಹೋಗಿ ಬಂದೆ. ಈಗ ತಾನೇ ಅಲ್ಲಿ ಮೊಬೈಲ್ಗೆಲ್ಲ ಅಲೋ ಇರೋಲ್ಲ, ನಿಮ್ಮ ಬ್ಯಾಗ್ ಕೌಂಟ್ರಲ್ಲಿ ಹಾಕ್ಬಿಟ್ಟು ಹೋಗ್ಬೇಕಾಗುತ್ತೆ. ಸೊ ಹೊರಗಡೆಗೆ ತುಂಬ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ, ನಿಮಗೂ ಬರ್ಬೇಕನ್ನಿಸ್ತಾ? ಬರ್ಬೇಕಂದ್ರೆ ನಾನು ಹೇಳಿದ್ನಲ್ಲ, ಆ ರೀತಿ ಫಾಲೋ ಮಾಡಿ. ಬ್ಯಾಂಗ್ಳೂರಿಂದ ಟ್ರೈನ್ ಹತ್ಕೊಂಡು ಕೊಯಮತ್ತೂರು ಬಂದರೆ, ಕೊಯಮತ್ತೂರಿಂದ ಡೈರೆಕ್ಟ್ ಬಸ್ ಇರುತ್ತೆ, ಬಸ್ ತೊಗೊಂಡು ಬಂದರೆ ಇಲ್ಲಿ ಸಿಂಪಲ್ಲಾಗಿ ಬರ್ಬೋದು. ಟ್ರಾವೆಲಿಂಗ್ ಎಲ್ಲ ಏನು ಕಷ್ಟನೇ ಇಲ್ಲ. ಬ್ಯಾಂಗ್ಳೂರಿಂದ ತುಂಬ ಟ್ರೈನ್ಗಳಿದ್ದಾವೆ, ಆ ಟ್ರೈನ್ ಹತ್ಕೊಂಡು ಕೊಯಮತ್ತೂರು ಸ್ಟೇಷನ್ ಇಳೀರಿ. ಕೊಯಮತ್ತೂರು ಸ್ಟೇಷನ್ ಇಳಿದ ತಕ್ಷಣವೇ 4 ಇಂಡಿಯಾ ಒಂದು ಬಸ್ ಬರುತ್ತೆ, ಅದು ಹತ್ಕೊಂಡ್ರೆ ಸಿದ್ಧ ಇಲ್ಲಿಗೇನೆ ಬರ್ತೀರಿ ಇಷ್ಟೇ. ಸೊ ಥ್ಯಾಂಕ್ ಯು ಫಸ್ಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ, ವೆಟ್ ವೆಟ್ ವೆಟ್, ಈಗ ನಾನು ಇರೋದು ಕೊಯಮತ್ತೂರಿನ ಒಂದು ಬಿಗ್ಗೆಸ್ಟ್ ಮಾಲು, ಬ್ರೂಕ್ ಫಿಲ್ಸ್ ಮಾಲ್ ಅಂತ. ಈ ಒಂದು ಮಾಲಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ ತೊಗೊಂಡ್ಕೊತಿದ್ದೀನಿ. 740,000 ಒಂದು ಎಲೆಕ್ಟ್ರಾನಿಕ್ ಐಟಮ್ನ ತೊಗೊಂಡ್ಕೊತಿದ್ದೀನಿ. ಅದು ಯಾವ ಐಟಮ್ ಅಂತ ನಿಮ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಏನಪ್ಪ ಅದು 740,000 ಐಟಮ್ನ ತೊಗೊಂಡ್ಕೋಗಿದ್ದಾನೆ ಅದು ಕೊಯಮತ್ತೂರಲ್ಲಿ ಅಂತ ನೋಡೋದಾದರೆ ಮುಂದಿನ ವಿಡಿಯೋನ ನೋಡಿ, ಆ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅದೇನು ಐಟಮ್ ಅಂತೇಳಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀವು ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್.